ಒಂದು ಅಂದವಾದ ಚಿಕ್ಕ ಊರಿನಲ್ಲಿ ವೀರಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ. ಅವನು ತುಂಬಾನೇ ಜಿಪುಣನಾಗಿದ್ದ. ಭಿಕ್ಷುಗನಿಗೂ ಕೂಡ ಒಂದು ರೂಪಾಯಿ ಹಣ ಹಾಕಲ್ಲ ಅಂತ ಊರಲ್ಲಿ ಎಲ್ರು ಹೇಳ್ತಾ ಇದ್ರು. ವೀರಯ್ಯನ ಹೆಂಡತಿ ಹೆಸರು ಯಶೋದ. ಯಶೋದ ತುಂಬಾ ಬುದ್ಧಿವಂತೆ ಹುಡುಗಿ. ವೀರಯ್ಯ ಅವನ ಜಿಪುಣತನದಿಂದ ಮಾಡ್ತಾ ಇದ್ದ ಚಿಕ್ಕ ಚಿಕ್ಕ ತಪ್ಪುಗಳನ್ನ ಅವಳವಳ ಬುದ್ಧಿವಂತಿಕೆಯಿಂದ ಸರಿ ಮಾಡ್ತಾ ಇದ್ಲು. ಮದುವೆಯಾದ ಹೊಸದರಲ್ಲಿ ವೀರಯ್ಯನ ಜಿಪುಣತನದ ಬಗ್ಗೆ ಗೊತ್ತಿಲ್ಲದೆ ಯಶೋದ ವೀರಯ್ಯನ ಹತ್ರ ಹೋಗಿ ಈ ರೀತಿ ಕೇಳಿದ್ಲು. ರೀ, ಯಾವಾಗ್ಲೂ ಮನೇಲಿ ಕೂತು ಕೂತು ತುಂಬಾ ಬೇಜಾರಾಗ್ತಾ ಇದೆ ರೀ. ಈ ಭಾನುವಾರ ನಮ್ ಥಿಯೇಟರಲ್ಲಿ ಒಳ್ಳೆ ಫಿಲಂ ಆಗ್ತಾರಂತೆ, ನಾವು ಹೋಗೋಣ ರೀ ಹಾಗಂತ ಕೇಳಿದ್ಲು. ಆವಾಗ ವೀರಯ್ಯ ಸ್ವಲ್ಪೊತ್ತು ಯೋಚನೆ ಮಾಡಿ, ಸರಿ ಹೋಗೋಣ, ಅದಕ್ಕೆ ಹೋಗಿ ನೀನು ಇಷ್ಟೊಂದು ಕೇಳ್ಬೇಕಾ, ನಾನು ಫಿಲಂಗೋಗಿ ತುಂಬಾ ದಿನ ಆಯ್ತು ಹಾಗಂತ ಹೇಳ್ದ. ಕೊನೆಗೆ ಭಾನುವಾರ ದಿನಾನು ಬಂತು. ವೀರಯ್ಯ ಯಶೋದ ಇಬ್ರು ಕೂಡ ಚೆನ್ನಾಗಿ ರೆಡಿಯಾಗಿ ಹೊರಟ್ರು. ಆಮೇಲೆ ವೀರಯ್ಯ ಟಿಕೆಟ್ ಕೌಂಟರ್ಗೆ ಹೋಗಿ ಒಂದು ಟಿಕೆಟ್ ನ ತಗೊಂಡ್ ಬಂದ. ಅದನ್ನ ನೋಡಿದ ಯಶೋದ, ಅಯ್ಯೋ ಏನ್ರಿ ಒಂದೇ ಒಂದು ಟಿಕೆಟ್ ತಗೋ ಬರ್ತಿದ್ದೀರಾ, ಟಿಕೆಟ್ ಖಾಲಿ ಆಯ್ತಾ? ಅದೆಲ್ಲ ಇಲ್ಲ ಯಶೋದ, ಟಿಕೆಟು ಇನ್ನೂ ಸುಮಾರು ಇದೆ. ಮತ್ತೆ ಯಾಕ್ರಿ ಎರಡು ಟಿಕೆಟ್ ತಂದಿಲ್ಲ, ನೀವು ಫಿಲಂ ನೋಡಲ್ವಾ? ನೋಡ್ತೀನಿ ಯಶೋದ, ಇವಾಗ ಎರಡು ಟಿಕೆಟ್ ಯಾಕೆ ಸುಮ್ಮನೆ ತಗೋಬೇಕು? ಇವಾಗ ಈ ಟಿಕೆಟ್ ತಗೊಂಡು ನೀನೋಗಿ ಫಿಲಂ ನೋಡು, ಆಮೇಲೆ ಇಂಟ್ರೋಲ್ ಆದ್ಮೇಲೆ ಬಾ, ನನಗೆ ಟಿಕೆಟ್ ಕೊಡು, ಆಮೇಲೆ ನಾನೋಗಿ ಫಿಲಂ ನೋಡ್ತೀನಿ. ಆಮೇಲೆ ನಾವು ಮನೆಗೋದ್ಮೇಲೆ ನೀನು ನೋಡಿರೋ ಫಿಲಮ್ನ ನನಗೇಳು, ಆಮೇಲೆ ನಾನು ನೋಡಿರೋ ಫಿಲಮ್ನ ನಿನಗೆ ಹೇಳ್ತೀನಿ. ಸುಮ್ಮನೆ ಯಾಕೆ ಎರಡು ಟಿಕೆಟ್ ತಗೊಳ್ಳೋದು? ಹಾಗಂತ ಹೇಳ್ದ. ಮೊದಲನೇ ಸಲ ವೀರಯ್ಯನ ಜಿಪುಣತನವನ್ನು ನೋಡಿ ಯಶೋದ ಶಾಕ್ ಆದ್ಲು. ಹಾಗೆ ಆ ದಿನದಿಂದ ಏನೇ ಕೇಳಿದ್ರು ಕೂಡ ವೀರಯ್ಯ ಏನಾದರೂ ಒಂದು ರೀಸನ್ ಹೇಳ್ತಾನೆ ಇದ್ದ. ವೀರಯ್ಯನ ಜಿಪುಣತನ ದಿನ ದಿನ ಹೆಚ್ಚಾಗ್ತಾನೆ ಇತ್ತು. ಒಂದಿನ ವೀರಯ್ಯ ಮನೇಲಿದ್ದ ಸ್ಟೋರ್ ರೂಮ್ಗೆ ಬೀಗ ಹಾಕ್ತ. ಅವಾಗ ಅದನ್ನ ನೋಡಿ ಯಶೋದ, ಏನ್ರಿ ಸ್ಟೋರ್ ರೂಮ್ನ ಲಾಕ್ ಮಾಡಿದ್ರಿ, ನಾವೆಲ್ಲಾದ್ರೂ ಹೋಗ್ತಾ ಇದ್ದೀವ? ಏನು ಇಲ್ಲ, ನಿನಗೆ ದಿನಸಿ ವಸ್ತುಗಳನ್ನ ಹೇಗೆ ಉಪಯೋಗಿಸೋದು ಅಂತ ಗೊತ್ತಿಲ್ಲ, ಅದಕ್ಕೇನೆ ಒಂದು ತಿಂಗಳಿಗೆ ಬರಬೇಕಾದ ವಸ್ತುಗಳು 20 ದಿನದಲ್ಲೇ ಖಾಲಿ ಆಗ್ತಾ ಇದೆ. ಅದಕ್ಕೆ ನಿನಗೆ ಯಾವ ವಸ್ತುಗಳು ಬೇಕು ಅಂತ ಹೇಳಿದ್ರೆ ನಾನೇ ತೆಕ್ಕೊಡ್ತೀನಿ ಹಾಗಂತ ಹೇಳ್ದ ವೀರಯ್ಯ. ವೀರಯ್ಯ ಮಾತನ್ನ ಕೇಳಿ ಯಶೋದ ಏನು ಹೇಳಕ್ಕಾಗದೆ ನಿಂತ್ಕೊಂಡಿದ್ಲು. ಹಾಗೆ ವೀರಯ್ಯ ಯಶೋದ ಅಡಿಗೆ ಮಾಡುವಾಗ ಎಲ್ಲ ಅವಳು ಕೇಳದನ್ನ ಸ್ವಲ್ಪ ಸ್ವಲ್ಪ ತಗೊಂಡ್ ಬಂದ್ ಕೊಡ್ತಿದ್ದ. ಎರಡು ಗ್ಲಾಸ್ ಅಕ್ಕಿ ಬೇಕು ಅಂತ ಯಶೋದ ಕೇಳಿದ್ರೆ ವೀರಯ್ಯ ಒಂದ್ ಗ್ಲಾಸ್ ಅಕ್ಕಿನ ಕೊಟ್ಟು ಅದೇ ಸಾಕು ಅಂತ ಹೇಳ್ತಿದ್ದ. ಹೀಗೆ ಯಶೋದ ಎಷ್ಟೇ ಕೇಳಿದ್ರು ಅದರಲ್ಲಿ ಅರ್ಧ ಮಾತ್ರ ಅವನು ಕೊಡ್ತಾ ಇದ್ದ. ಹೀಗಿರುವಾಗ ಒಂದಿನ ಯಶೋದಳ ಗೆಳತಿಯಾದ ಪದ್ಮಾಲಿಗ್ ಬಂದ್ಲು. ಅವರು ಮೀಟ್ ಮಾಡಿ ಸುಮಾರು ವರ್ಷ ಆಗಿರೋದ್ರಿಂದ ಇಬ್ರು ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ರು. ಆವಾಗ ವೀರಯ್ಯ ಅರ್ಧ ಕೆಜಿ ಚಿಕನ್ ತಗೊಂಡ್ ಬಂದು ಏನೋ ದೊಡ್ಡ ಸಾಧನೆ ಮಾಡಿರುವ ಹಾಗೆ ತನ್ನ ಹೆಂಡತಿ ಹತ್ರ, ತಗೋ ಯಶೋದ, ನೀನು ಚಿಕನ್ ತಿಂದು ತುಂಬಾ ದಿನ ಆಯ್ತು ಅಂತ ಇವತ್ತು ಅರ್ಧ ಕೆಜಿ ಚಿಕನ್ ತಂದಿದ್ದೀನಿ, ತಗೋ ಅಡಿಗೆ ಮಾಡು ಹಾಗಂತ ಹೇಳ್ದ. ಆವಾಗ ಆ ಅರ್ಧ ಕೆಜಿ ಚಿಕನ್ ನೋಡಿ ಯಶೋದ ತನ್ನ ಗಂಡನ ಹತ್ರ ಈ ರೀತಿ ಹೇಳಿದ್ಲು. ಅಯ್ಯೋ ಮರ್ತೋಯ್ತು ರೀ, ನನ್ನ ಫ್ರೆಂಡ್ ಯಶೋದನು ಬಂದಿದ್ದಾಳೆ, ಇದು ಸಾಕಾಗಲ್ಲ ಹಾಗಂತ ಹೇಳಿದ್ಲು. ಆವಾಗ ಯೋಚನೆ ಮಾಡಿ, ಪರವಾಗಿಲ್ಲ ಯಶೋದ, ಸ್ವಲ್ಪ ನೀರು ಜಾಸ್ತಿ ಹಾಕು, ಆಮೇಲೆ ಚಿಕನ್ ಪೀಸ್ಗಳನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕು, ಸರಿಯಾಗುತ್ತೆ ಹಾಗಂತ ಹೇಳ್ದ. ಆ ಮಾತನ್ನೆಲ್ಲ ಪದ್ಮ ಕೇಳಿಸ್ಕೊಳ್ತಾ ಇದ್ಲು. ಆಮೇಲೆ ವೀರಯ್ಯ ಹೊರಗಡೆ ಹೋದ್ಮೇಲೆ, ಏನು ಯಶೋದ, ನಿನ್ ಗಂಡ ಇಷ್ಟೊಂದು ಜಿಪುಣನಾಗಿದ್ದಾನೆ, ಊಟ ಮಾಡಕ್ಕೂ ಲೆಕ್ಕ ನೋಡ್ತಾರಾ ಹಾಗಂತ ಆಶ್ಚರ್ಯದಿಂದ ಕೇಳಿದ್ಲು. ಆವಾಗ ಯಶೋದ ಅವಳ ಕಷ್ಟವನ್ನೆಲ್ಲ ಪದ್ಮ ಹತ್ರ ಹೇಳಿದ್ಲು. ಯಶೋದ, ನಮ್ಮ ಫ್ರೆಂಡ್ಸ್ಗಳಲ್ಲಿ ನೀನೇ ತುಂಬಾ ಬುದ್ಧಿವಂತೆ, ನೀನ್ ಸ್ವಲ್ಪ ಯೋಚನೆ ಮಾಡಿದ್ರೆ ನಿನ್ ಗಂಡನ ಜಿಪುಣತನನ ನೀನೇ ಬದಲಾಯಿಸಬಹುದು ಹಾಗಂತ ಹೇಳಿ ಪದ್ಮ ಅಲ್ಲಿಂದ ಹೋದ್ಲು. ಪದ್ಮ ಅಲ್ಲಿಂದ ಹೋದ್ಮೇಲೆ ಯಶೋದ ಯೋಚನೆ ಮಾಡ್ತಾ ಇದ್ಲು. ಹೇಗಾದ್ರೂ ತನ್ನ ಗಂಡನ ಜಿಪುಣತನವನ್ನ ಸರಿ ಮಾಡ್ಬೇಕು ಅಂತ ಅಂದ್ಕೊಂಡ್ಲು. ಮರುದಿನ ಬೆಳಗ್ಗೆ ಕೆಲ್ಸಕ್ಕೆ ಹೋಗುವಾಗ ವೀರಯ್ಯ ಅವನ ಬೈಕ್ ತೆಗೆದಕ್ಕೋಸ್ಕರ ಬೈಕ್ ಇದ್ದ ಜಾಗದಲ್ಲಿ ನೋಡಿದ್ರೆ ಅಲ್ಲಿ ಬೈಕ್ ಇಲ್ಲ. ಯಶೋದ, ಯಶೋದ, ನನ್ನ ಬೈಕ್ ಎಲ್ಲಿ, ಯಾರಾದ್ರೂ ತಗೊಂಡೋದ್ರ ಏನು? ಓ ಅದಾರಿ, ಬೈಕ್ನ ನಾನು ಮನೆ ಹಿಂದ್ಗಡೆ ನಿಲ್ಸಿದ್ದೀನಿ, ಪೆಟ್ರೋಲ್ ಬೆಲೆ ಎಲ್ಲ ಜಾಸ್ತಿ ಆಯ್ತಲ್ಲ ಅದಕ್ಕೇನೆ. ಅಲ್ಲಿ ನೋಡಿ ಆ ಸೈಕಲ್, ಅದನ್ನ ತಗೊಂಡೋದ್ರೆ ಫ್ರೀಯಾಗಿ ಹೋಗ್ಬೋದು, ದುಡ್ಡೂ ಬಾಕಿ ಆಗುತ್ತೆ ಹಾಗಂತ ಹೇಳಿದ್ಲು. ಹಣ ಉಳಿಯುತ್ತೆ ಅಂತ ಹೇಳಿದ್ರಿಂದ ವೀರಯ್ಯ ಸರಿ ಅಂತ ಒಪ್ಕೊಂಡ. ಹಾ, ಇವಾಗ್ಲೇ ನೀನು ವೀರಯ್ಯ ಹೆಂಡತಿ ರೀತಿ ಮಾತಾಡ್ತೀಯ. ಹಾಗೆ ಹೇಳಿ ಸೈಕಲ್ ತಗೊಂಡು ಅವನು ಕೆಲ್ಸಕ್ಕೆ ಹೊರಟ. ಮಧ್ಯಾಹ್ನದ ಸಮಯದಲ್ಲಿ ತುಂಬಾನು ಸುಸ್ತಾಗಿ ಊಟ ಮಾಡೋಣ ಅಂತ ಟಿಫನ್ ಬಾಕ್ಸ್ ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಅನ್ನ ಸಾರಿಲ್ಲ, ಅದ್ರಲ್ಲಿ ಬರೀ ಗಂಜಿನೇ ಇತ್ತು.
ಆಮೇಲೆ ಬೇರೆ ದಾರಿ ಇಲ್ಲದೆ ವೀರಯ್ಯ ಆ ಗಂಜೆನೇ ಕುಡಿದು ಸಂಜೆ ಮನೆಗೆ ಬಂದು ಯಾಕೆ ಅನ್ನ ಕಟ್ಟಿಲ್ಲ ಅಂತ ಕೇಳಿದ. ಏನ್ರಿ ನೀವು, ನೀವೇ ತಾನೆ ಹೇಳಿದ್ದು ವಸ್ತುಗಳೆಲ್ಲ ಬೇಗ ಖಾಲಿ ಆಗ್ತಾ ಇದೆ ಅಂತ. ಅದಕ್ಕೇನೆ ಒಂದ್ ಪಾವು ಅಕ್ಕಿ ಹಾಕಿ ಡೈಲಿ ಗಂಜಿ ಕುಡಿತಾ ಬಂದ್ರೆ ವಸ್ತುಗಳು ಒಂದ್ ತಿಂಗ್ಳಿಗೆ ಬರ್ಬೇಕಾಗಿದ್ದು ಎರಡು ತಿಂಗಳು ಬರುತ್ತೆ ಹಾಗಂತ ಹೇಳಿದ್ಲು. ಹೀಗೆ ವೀರಯ್ಯನಿಗಿಂತ ತುಂಬಾನೇ ಜೀಪ್ರಧನನ ಯಶದ ತೋರಿಸ್ತಾ ಇದ್ಲು. ಹೀಗಿರುವಾಗ ಕೆಲವು ದಿನಗಳಲ್ಲಿ ವೀರಯ್ಯ ತುಂಬಾನೇ ಹುಷಾರಿಲ್ಲದೆ ಮಂಚ ಹಿಡ್ದ. ಆವಾಗ ಡಾಕ್ಟರ್ ಚೆಕ್ ಮಾಡಿ ನೋಡಿ, ವೀರಯ್ಯ ನೀವು ತುಂಬಾ ಬಲಹೀನವಾಗಿದ್ದೀರಾ, ನಿಮಗೆ ಟ್ರೀಟ್ಮೆಂಟ್ ಮಾಡಕ್ಕೆ ತುಂಬಾ ದುಡ್ಡಾಗುತ್ತೆ, ನಿಮ್ಗೆ ಡೈಲಿ ಒಂದ್ ಇಂಜೆಕ್ಷನ್ ಹಾಕ್ಬೇಕು, ಒಂದ್ ಇಂಜೆಕ್ಷನ್ಗೆ ಒಂದ್ ದಿನಕ್ಕೆ 10,000 ರೂಪಾಯಿ ಆಗುತ್ತೆ ಹಾಗಂತ ಹೇಳಿದ್ರು. ಆವಾಗ ಯಶೋದ, 10,000 ಅಯ್ಯೋ ನಮ್ ಜೊತೆ ಅಷ್ಟೊಂದು ದುಡ್ಡು ಇಲ್ಲ ಡಾಕ್ಟರ್, ನೀವು ಅವರಿಗೆ ಟ್ಯಾಬ್ಲೆಟ್ ಏನಾದ್ರೂ ಇದ್ರೆ ಕೊಡಿ, ಇರಷ್ಟು ದಿನ ಚೆನ್ನಾಗಿ ನೋಡ್ಕೋತೀನಿ. ವೀರಯ್ಯನಿಗೆ ತುಂಬಾನೇ ಕೋಪ ಬಂತು. ಏನೇ ನಿನ್ಗೆ ನನ್ಕಿಂತ ದುಡ್ಡೇ ಜಾಸ್ತಿ ಆಗೋಯ್ತಾ, ನಮ್ಮ ಮನೇಲಿ ತುಂಬಾ ದುಡ್ಡು ಇದೆಯಲ್ಲ ಹಾಗಂತ ಹೇಳಿದ. ಆವಾಗ ಯಶೋದ, ಹಾಗಾದ್ರೆ ನಿಮ್ಮ ಜೀವಕ್ಕೆ ಅಪಾಯ ಅಂತ ಹೇಳಿದ ತಕ್ಷಣ ದುಡ್ಡು ಖರ್ಚು ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ, ಊಟಕ್ಕೆ ಅಂದಾಗ ಜಿಪುಣತನ ನೋಡ್ತೀರಾ, ಅದಕ್ಕೆ ಹೇಳೋದು ಜಾಸ್ತಿ ಜಿಪುಣತನಾಗಿದ್ರೆ ಹೀಗೆ ಆಗೋದು. ಹಾಗೆ ವೀರಯ್ಯನ ಜಿಪುಣತನದಿಂದ ಯಶೋದ ಎಷ್ಟು ಕಷ್ಟಪಟ್ಟಿದ್ದಾಳೆ ಅನ್ನೋದನ್ನ ಹೇಳಿದ್ಲು. ಆವಾಗ ವೀರಯ್ಯನಿಗೆ ಅರ್ಥ ಆಯ್ತು. ಆ ದಿನದಿಂದ ಅವನು ಅವನ ಜಿಪುಣತನವನ್ನು ಸಂಪೂರ್ಣವಾಗಿ ಬಿಟ್ಟ. ಪಾರ್ವತಿಪುರ ಅನ್ನುವ ಊರಿನಲ್ಲಿ ಗುರುವಯ್ಯ ಅನ್ನುವ ವ್ಯಕ್ತಿ ಇದ್ದ. ಅವನು ತುಂಬಾನೇ ಜಿಪುಣನಾಗಿದ್ದ. ಯಾರಿಗೂ ಏನು ಕೊಡಲ್ಲ ಅಂತ ಆ ಊರಿನವರು ಎಲ್ಲರೂ ಅವನನ್ನು ಬೈತಿದ್ರು. ಗುರುವಯ್ಯನ ಮಗನಾದ ಸೂರಿ ಬೆಳಿಗ್ಗೆ ಎದ್ದು ಕಿತ್ತೋಗಿರುವ ಟೂತ್ ಬ್ರಷ್ನ ತಗೊಂಡು ಬಂದು ಈ ರೀತಿ ಕೇಳ್ದ. ಅಪ್ಪ ಪೇಸ್ಟ್ ಹಾಕಪ್ಪ ಹಾಗಂತ ಕೇಳ್ದ. ಆವಾಗ ಗುರುವಯ್ಯ ಅಟ್ಟದ ಮೇಲೆ ಇಟ್ಟಿದ್ದ ಪೆಟ್ಟಿಗೆ ತೆಗೆದು ಅದಕ್ಕೆ ಹಾಕಿದ್ದ ಬೀಗನ ಓಪನ್ ಮಾಡಿ ಅದರಲ್ಲಿದ್ದ ಪೇಸ್ಟ್ನ ಹೊರಗಡೆ ತೆಗೆದು ಸ್ವಲ್ಪ ಪೇಸ್ಟ್ನ ಸೂರ್ಯ ಬ್ರಷ್ಗೆ ಹಾಕಿಕೊಟ್ಟ. ಆವಾಗ ಸೂರಿ ಹೇಳ್ದ, ಅಪ್ಪ ಏನಪ್ಪ ಇದು, ಇದು ಸಾಲಲ್ಲಪ್ಪ, ಅದನ್ನ ಬಿಡು, ಈ ಬ್ರಷ್ ನೋಡು, ಚಿಕ್ಕ ವಯಸ್ಸಲ್ಲಿ ತೆಗೆದುಕೊಟ್ಟಿದ್ದು, ಇದು ಕಿತ್ತೋಗಿದೆ, ಬೇರೆ ಕೊಡ್ಸಪ್ಪ. ಆವಾಗ ಗುರುವಯ್ಯ ಹೇಳ್ದ, ಮುಂದಿನ ಹುಟ್ಟಿದಬ್ಬಕ್ಕೆ ಕೊಡಿಸ್ತೀನಿ ಕಣೋ, ಸುಮ್ಮನೆ ಅದನ್ನೇ ಕೇಳ್ತಾ ಇರ್ಬೇಡ. ಅಪ್ಪ ಹೋದ ವರ್ಷ ಕೂಡ ಇದೇ ಹೇಳಿದಪ್ಪ ನೀನು, ನನ್ನ ಜೀವನ ಪೂರ್ತಿ ಈ ಒಂದೇ ಬ್ರಷಲ್ಲೇ ನಾನು ಬ್ರಷ್ ಮಾಡ್ತಾ ಇರ್ಬೇಕಾ, ನಿನಗೆ ಇರೋದು ನಾನು ಒಬ್ಬನೇ ಅಲ್ವಾ, ನಾನು ಕೂಡ ಏನು ಕೊಡಿಸ್ದೆ ಹಣ ತೆಗೆದಿಟ್ಟು ಏನಪ್ಪ ಮಾಡ್ತೀಯ ನೀನು ಹಾಗಂತ ಕೇಳಿ ಅಲ್ಲಿಂದ ಹೋದ ಸೂರಿ. ಗುರುವಯ್ಯ ಅವನ ಹತ್ರ ಇದ್ದ ಹಣನ ಬಡ್ಡಿಗೆ ಬಿಟ್ಟು ಅಧಿಕ ಬಡ್ಡಿನ ಸಂಪಾದನೆ ಮಾಡ್ತಿದ್ದ. ಏನಪ್ಪ ಶಂಕರ್, ಎಷ್ಟು ದಿನ ಆಯ್ತು ಹಣ ತಗೊಂಡು ಪುನಃ ಕೊಡ್ಬೇಕಂತ ಅನ್ಸಲ್ವಾ? ಗುರುವಯ್ಯ ನಿನಗೆ ಎಲ್ಲಾನೂ ಗೊತ್ತೊತ್ತಾನೆ, ಮೊನ್ನೆನೆ ಅಲ್ವಾ ನನ್ನ ಮನೇಲಿ ಒಂದು ಸಾವು ಬಿದ್ದಿದ್ದು, ನಿನಗೆ ಕೊಡ್ಬೇಕು ಅಂತ ಇಟ್ಟಿದ್ದ ಹಣ ಎಲ್ಲ ಆ ಸಾವು ಖರ್ಚಿಗೆನೆ ಖರ್ಚಾಯ್ತು, ಸ್ವಲ್ಪ ಸಮಯ ಕೊಟ್ರೆ ಮುಂದಿನ ವಾರ ಹೇಗಾದ್ರೂ ವಾಪಸ್ ಕೊಟ್ಬಿಡ್ತೀನಪ್ಪ. ನಿನ್ ಮನೇಲಿ ಸಾವು ಬಿದ್ರೆ ನನ್ನನ್ನೇನೋ ಮಾಡಕ್ ಹೇಳ್ತೀಯ ಶಂಕರ್, ನನಗದ್ರ ಬಗ್ಗೆ ಏನು ಗೊತ್ತಿಲ್ಲ, ನನ್ನ ಹಣ ನನಗೆ ಬೇಕು ಅಷ್ಟೇ. ಹಾಗಂತ ಗುರುವಯ್ಯ ಹಠ ಹಿಡಿದು ಆಗಿ ನಿಂತ್ಕೊಂಡಿದ್ದ. ಅದನ್ನ ನೋಡಿ ಗ್ರಾಮದ ಮುಖ್ಯಸ್ಥರಾದ ವೀರಯ್ಯ, ಅಲ್ಲ ಕಣೋ ಗುರುವಯ್ಯ, ಶಂಕರ್ ಕಷ್ಟದಲ್ಲಿ ಇದ್ದಾನೆ ಅನ್ನೋದು ನಿನಗೆ ಗೊತ್ತೊತ್ತಾನೆ, ಆದ್ರೂ ಯಾಕೋ ಹಠ ಹಿಡಿತೀಯ, ಸ್ವಲ್ಪ ಟೈಮ್ ಕೊಡು ಅವನಿಗೆ ಹಾಗಂತ ಹೇಳಿದ್ರು ಗ್ರಾಮದ ಮುಖ್ಯಸ್ಥರು ವೀರಯ್ಯ. ಓ ಹೌದಾ, ನಿಮಗಷ್ಟು ಕಷ್ಟ ಅನ್ಸಿದ್ರೆ ನೀವು ಕೊಡ್ಬೋದಲ್ವಾ, ಅರೆ ಎಲ್ಲ ಮಾತಿಗೆ ಬರ್ತೀರಾ, ಆದ್ರೆ ಹಣ ಅಂತ ಅಂದ್ರೆ ಎಲ್ಲರೂ ವಾಪಸ್ ಹೋಗ್ತೀರಾ. ಹಾಗಂತ ವೀರಯ್ಯನನ್ನೇ ತಮಾಷೆ ಮಾಡಿ ಮಾತಾಡ್ದ. ಆದ್ರಿಂದ ವೀರಯ್ಯ ಕೋಪದಿಂದ ಮನೆಗೆ ಹೋಗಿ ಹಣ ತಗೊಂಡ್ ಬಂದು ಗುರುವಯ್ಯನ ಹತ್ತಿರ ಕೊಟ್ಟ. ತಗೊಳ್ಳೋ ಇಟ್ಕೋ ನಿನ್ ಹಣ, ನೀನು ಹೀಗೇನೆ ಇದ್ರೆ ಯಾವತ್ತಾದ್ರೂ ಒಂದಿನ ಖಂಡಿತ ನಿನಗೇನಾದ್ರೂ ಬಂದೇ ಬರುತ್ತೆ, ಆ ದಿನ ನಿನಗೆ ಸಹಾಯ ಮಾಡಕ್ಕೆ ಇಲ್ಲಿ ಯಾರು ಇರಲ್ಲ ಹಾಗಂತ ಹೇಳಿದ್ರು ವೀರಯ್ಯ. ಹಣ ಇರುವಾಗ ಮನುಷ್ಯರ ಅವಶ್ಯಕತೆ ಏನಿದೆ ಹಾಗಂತ ಹೇಳಿ ಹೋದ ಗುರುವಯ್ಯ. ಗುರುವಯ್ಯ ಹಾಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಒಂದು ಮದುವೆ ನಡೆಯೋ ಜಾಗ ನೋಡ್ದ. ಆವಾಗ ಗುರುವಯ್ಯ, ಅಮ್ಮಯ್ಯ ಮದುವೆ ಊಟ, ಇವತ್ತಂತೂ ಈ ಊಟ ಫ್ರೀಯಾಗಿನೇ ಸಿಗುತ್ತೆ ಹಾಗಂತ ಗುರುವಯ್ಯ ತುಂಬಾ ಸಂತೋಷದಿಂದ ಒಳಗಡೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡ್ದ. ಯಾರಿಗೂ ಗೊತ್ತಿಲ್ಲದೆ ಅವನ ಜೊತೆ ತಗೊಂಡ್ ಬಂದಿದ್ದ ಬ್ಯಾಗಿನಲ್ಲಿ ರಾತ್ರಿಗೂ ಬೇಕಾಗಿರುವ ಎಲ್ಲ ಆಹಾರನ ತುಂಬಿಸ್ಕೊಂಡು ಮನೆಗೆ ಹೋದ. ಹಬ್ಬ, ಹೊಟ್ಟೆ ತುಂಬಾ ಊಟ ಮಾಡಿ ಆಯ್ತು, ದಿನಕ್ಕೆ ಈ ರೀತಿ ಒಂದ್ಸಲ ಊಟ ಮಾಡಿದ್ರೇನೆ ಸಾಕು, ಇಷ್ಟು ಒಳ್ಳೆ ಊಟ ಹಾಕಿದವ್ರಿಗೆ ಹಣ ಕೊಡ್ಬಾರ್ದ ನಾನು ಹಾಗಂತ ಹೇಳಿ ಎಲ್ರು ನಿಂತ್ಕೊಂಡಿದ್ದ ಜಾಗಕ್ಕೆ ಹೋಗಿ, ಇಲ್ಲಿ ನೋಡಪ್ಪ ನನ್ನ ಹೆಸರು ಗುರುವಯ್ಯ, 10 ರೂಪಾಯಿ ಇಡ್ತಾ ಇದ್ದೀನಿ ಹಾಗಂತ 10 ರೂಪಾಯಿ ಕೊಟ್ಟ. ಅಲ್ಲಿ ಎಲ್ರು 1,000 ರೂಪಾಯಿ ಕೊಡುವಾಗ ಗುರುವಯ್ಯ ಕೊಟ್ಟ ಆ 10 ರೂಪಾಯಿ ನೋಡಿ ಎಲ್ರು ಆಶ್ಚರ್ಯಪಟ್ರು.
ಹಾಗೆ ಗುರುವಯ್ಯ ಒಂದೊಂದ್ ವಿಷಯದಲ್ಲೂ ಅವನ ಜಿಪಣತನ ತೋರಿಸಿ ಒಂದೊಂದ್ ರೂಪಾಯಿನ ಕೂಡ ಅವನು ಕೂಡಿಡ್ತಾನೆ ಹೋಗ್ತಾ ಇದ್ದ. ಗುರುವಯ್ಯನ ಹತ್ತಿರ ಸುಮಾರು ಹಣ ಇದೆ ಅನ್ನೋದನ್ನ ತಿಳ್ಕೊಂಡ ಪಕ್ಕದೂರಿನ ಸುಬ್ಬು ಅನ್ನುವನು ಅವನ ನೋಡಕ್ ಬಂದ. ಗುರುವಯ್ಯ ಅವರೇ, ನಿಮ್ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀನಿ. ಈ ಊರ್ನಲ್ಲಿ ಎಲ್ರೂ ನಿಮಗೆ ಹಣ ಸಂಪಾದನೆ ಮಾಡಕ್ಕೆ ಬರಲ್ಲ ಅಂತ ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ನನ್ನ ಹತ್ರ ಒಂದ್ ಪ್ಲಾನ್ ಇದೆ. ನೀವು ನನಗೆ 1,000 ರೂಪಾಯಿ ಕೊಟ್ರೆ ಮರುದಿನಾನೇ ನಿಮಗೆ ನಾನು 2,000 ರೂಪಾಯಿ ಕೊಡ್ತೀನಿ. ಹಾಗಂತ ಹೇಳ್ದ ಸುಬ್ಬು. ಕೊಟ್ಟ ಹಣಕ್ಕೆ 2 ಪಟ್ಟು ಲಾಭ ಸಿಗುತ್ತೆ ಅಂತ ಹೇಳಿದಾಗ ಗುರುವಯ್ಯನಿಗೆ ತುಂಬಾನೇ ಆಸೆ ಆಯ್ತು. ಆದ್ರೂ ಕೂಡ ಗುರುವಯ್ಯ, ಇವನು ಹೇಳೋದನ್ನ ನಂಬೋ ತರಾನೇ ಇದೆ, ಆದ್ರೆ ಅಷ್ಟು ಬೇಗ ನಂಬಲೇಬಾರ್ದು ಹಾಗಂತ ಮನ್ಸಲ್ಲಿ ಅಂದ್ಕೊಂಡು ಸುಬ್ಬು ಹತ್ರ, ಸರಿ ಕಣಪ್ಪ, ಆದ್ರೆ ಇವಾಗ ನನ್ನ ಹತ್ರ ಬರೀ 10,000 ಮಾತ್ರ ಇದೆ ಹಾಗಂತ ಹೇಳ್ದ ಗುರುವಯ್ಯ. ಸರಿ, ನನ್ ಮೇಲೆ ನಂಬಿಕೆ ಇದ್ರೆ ಆ 10,000 ಕೊಡಿ, ನಾಳೆ 2 ಪಟ್ಟು ಹಣನ ಕೊಡ್ತೀನಿ ಹಾಗಂತ ಹೇಳ್ದ ಸುಬ್ಬು. ಆವಾಗ ಗುರುವಯ್ಯ ಕೂಡ ಆ 10,000 ತಗೊಂಡ್ ಬಂದ್ ಕೊಟ್ಟ. ಮರುದಿನಾನೇ ಸುಬ್ಬು 10,000 20,000 ತಗೊಂಡ್ ಬಂದ್ ಕೊಟ್ಟ. ಹಾಗೆ ಪ್ರತಿದಿನ ಗುರುವಯ್ಯ ಕೊಡುವ ಹಣಕ್ಕೆ 2 ಪಟ್ಟು ಹೆಚ್ಚಾಗಿ ಕೊಡ್ತಿದ್ದ. ಹೀಗೆ ಎಷ್ಟು ದಿನ ಅಂತ 10,000 20,000 ಅಂತ ಸಂಪಾದನೆ ಮಾಡೋದು? ಈ ಸಲ ನಮ್ಮ ಹತ್ರ ಇರುವ ಎಲ್ಲ ಹಣನೂ ಕೊಡೋಣ ಹಾಗಂತ ಅಂದ್ಕೊಂಡು ಒಂದಿನ ಸುಬ್ಬು ಹತ್ರ ಗುರುವಯ್ಯ ಅವನ ಹತ್ರ ಇದ್ದ ಎಲ್ಲ ಹಣನು ಕೊಟ್ಟ. ಮರುದಿನ ಬೆಳಗ್ಗೆ ಸುಬ್ಬುಗೋಸ್ಕರ ಹೊರಗಡೆ ಬಂದು ನಿಂತ್ಕೊಂಡು ಕಾಯ್ತಾ ಇದ್ದ. ಆದ್ರೆ ಎಷ್ಟೇ ಹೊತ್ತಾದ್ರೂ ಸುಬ್ಬು ಬರಲೇ ಇಲ್ಲ. ಗುರುವಯ್ಯನಿಗೆ ಭಯ ಶುರುವಾಯ್ತು. ಮರುದಿನ ಕೂಡ ಸುಬ್ಬು ಬರಲೇ ಇಲ್ಲ. ಸುಬ್ಬು ಗುರುವಯ್ಯ ಕೊಟ್ಟ ಹಣ ತಗೊಂಡು ಆ ಊರನ್ ಬಿಟ್ಟೇ ಓಡ್ ಹೋದ ಅನ್ನುವ ವಿಷಯ ತಿಳ್ಕೊಂಡು ಗುರುವಯ್ಯ ಬೇಜಾರ್ ಮಾಡ್ಕೊಂಡ. ಈ ವಿಷಯ ಊರಿನವರು ಎಲ್ರಿಗೂ ಗೊತ್ತಾಯ್ತು. ಆವಾಗ ಆ ಗ್ರಾಮದ ಮುಖ್ಯಸ್ಥರು ವೀರಯ್ಯ ಗುರುವಯ್ಯನನ್ನು ನೋಡಿ, ನೋಡಿದ್ಯ ಗುರುವಯ್ಯ, ನಿನ್ನ ಅತಿಯಾಸೆ ಜಿಪಣತನದಿಂದ ಸಂಪಾದನೆ ಮಾಡಿದ ಹಣ ಎಲ್ಲ ಏನಾಯ್ತೋ ಅಂತ. ಈ ದಿನ ನಿನ್ನ ನೋಡಕ್ಕೂ ಕೂಡ ಯಾರು ಬಂದಿಲ್ಲ. ಅದಕ್ಕೆ ಹೇಳೋದು, ಹಣ ಸಂಪಾದನೆ ಮಾಡೋದು ಮಾತ್ರ ಮುಖ್ಯ ಅಲ್ಲ, ಮನುಷ್ಯರನ್ನ ಸಂಪಾದನೆ ಮಾಡೋದು ಕೂಡ ಮುಖ್ಯನೇ ಹಾಗಂತ ಬೈದ್ರು. ಆ ದಿನನೇ ಗುರುವಯ್ಯನಿಗೆ ಅವನು ಮಾಡಿದ ತಪ್ಪು ಅರ್ಥ ಆಯ್ತು. ಆವಾಗ್ಲಿಂದ ಅವನು ಜಿಪಣತನನ ಬಿಟ್ಬಿಟ್ಟ.